ಒಂದು ಎಜುಕೇಷನ್ ಬೇಸ್ಡ್ ಸಬ್ಜೆಕ್ಟ್ ಸೊ ಎಜುಕೇಷನಲ್ಲಿ ವಯ ಏನೇನು ಸ್ಕ್ಯಾಮ್ಸ್ ಆಗ್ತಿದೆ ಅನ್ನೋ ವಿಚಾರನ ಹೇಳೋ ಕೊಟ್ಟಿದ್ದೀವಿ ಸೊ ಈಗ ಆಗ್ತಾ ಇರೋ ಸ್ಕ್ಯಾಮ್ಸ್ಗಳಿಂದ ಒಂದು ಮಿಡ್ಲ್ ಕ್ಲಾಸ್ ಆಗ್ಬೋದು ಒಂದು ಕಾಮನ್ ಫ್ಯಾಮಿಲಿಗಳಲ್ಲಿ ಏನೇನು ಸಮಸ್ಯೆ ಆಗ್ತಿದೆ ಅನ್ನೋ ಒಂದು ಎಲಿಮೆಂಟ್ಗಳ್ನ ಕೆಲ್ಲೆಲ್ಲಿ ತೋರಿಸ್ಬೇಕು ಅಲ್ಲಲ್ಲಿ ಸಿನ್ಮಾದಲ್ಲಿ ತೋರಿಸಿದೀವಿ ಜೊತೆಗೆ ಈ ಸ್ಕ್ಯಾಮ್ ಯಾವ ಮೂಲದಿಂದ ನಡೀತಾ ಇದೆ ಯಾರು ಕಾರಣ ನಾವಿರ್ಬೋದಾ ನೀವ ಅಥವಾ ಎಲ್ಲರಿಗೂ ಇರ್ಬೋದಾ ಅನ್ನೋ ಒಂದು ವಿಚಾರನೂ ಕೂಡ ಸಿನ್ಮಾದಲ್ಲಿ ಹೇಳಿದ್ದೀವಿ ಸೊ ಎಜುಕೇಷನ್ ಅನ್ನೋದು ಇವತ್ತು ಬಿಸ್ನೆಸ್ ಆಗೋಗ್ಬಿಟ್ಟಿದೆ ಅದು ಬಿಸ್ನೆಸ್ ಆಗಬಾರ್ದು ಆ್ಯಕ್ಚುಲಿ ಎಕ್ಸಾಂಪಲ್ ಏನಂದರೆ ಒಂದು ದುಡ್ಡಿರೋ ತಂದೆ ತಾಯಿ ಅವ್ರ ಮಗು ಒಂದು ಗುರಿ ಮುಟ್ಟಕ್ಕೋಸ್ಕರ ಸಪೋರ್ಟ್ ಮಾಡ್ತಾರೆ ಆ ಸಪೋರ್ಟು ಒಂದು ರೈಟ್ ವೇನಲ್ಲಿ ಇರಬೇಕು ಸಪೋಸ್ ಅದು ರಾಂಗ್ ವೇನಲ್ಲಿ ಹೋಯ್ತು ಅಂದರೆ ಅದು ಬೇರೆ ಯಾವುದೋ ಬಡ ಹುಡುಗಂಗೆ ಅವ್ನ ಲೈಫಲ್ಲಿ ಒಂದು ಎಫೆಕ್ಟ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅನ್ನೋ ವಿಚಾರನೂ ಈ ಸಿನಿಮಾದಲ್ಲಿ ಕವರ್ ಮಾಡಿದ್ದೀವಿ ನಮ್ಮ ಸ್ಕ್ಯಾಮ್ ಸೆವೆಂಟೀನ್ ಸೆವೆಂಟೀನಲ್ಲಿ ಒಂದು ಎಜುಕೇಷನ್ ಬಗ್ಗೆ ಇರುವಂಥ ಒಂದು ಸಬ್ಜೆಕ್ಟು ಮತ್ತು ಎಜುಕೇಷನಲ್ಲಿ ಏನೇನು ಲೂಪ್ ಹೋಲ್ಸ್ ಇದೆ ಅದರಿಂದ ಏನೇನು ಆಗ್ತಾ ಇದೆ ಅನ್ನೋ ವಿಚಾರನ ಹೇಳಿದ್ದೀವಿ ಒಂದು ಜನರೇಷನ್ನು ಅದು ಮುಂದಿನ ಜನರೇಷನ್ಗೆ ಒಂದು ರೈಟ್ ವೇನಲ್ಲಿ ಡೈರೆಕ್ಷನ್ ಮಾಡಬೇಕಾಗುತ್ತೆ ಇನ್ ಕೇಸ್ ಅದು ರೈಟ್ ವೇನಲ್ಲಿ ಡೈರೆಕ್ಷನ್ ಕೊಟ್ಟಿಲ್ಲ ಅಂದರೆ ಅದು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಮತ್ತು ಹೋಲ್ ನಾವೆಲ್ಲ ಒಂದು ಸ್ಕ್ಯಾಮ್ ಒಳಗಡೆ ಬದುಕಬೇಕಾಗುತ್ತೆ ಅನ್ನೋ ಒಂದು ವಿಚಾರ ಎಲ್ರಿಗೂ ಗೊತ್ತಿದೆ ಇವತ್ತು ಅದೇ ಥರ ಬದುಕ್ತಾ ಇದ್ದೀವಿ ಕೂಡ ನಾವು ಸೊ ಇದು ಎಲ್ಲ ಸ್ಟೂಡೆಂಟ್ಗಳು ಪೇರೆಂಟ್ಸ್ಗಳು ನೋಡಬೇಕಾಗಿರೋ ಸಿನ್ಮಾ ಫಾರ್ ಎಕ್ಸಾಂಪಲ್ ಏನಂದರೆ ಯಾರು ಇವತ್ತು ಮಕ್ಕಳನ್ನ ಹೈಯರ್ ಎಜುಕೇಷನ್ ಕಳಿಸ್ಬೇಕು ಅಂತ ಅನ್ಕೋತಾರೆ ಅವರು ಕೂಡ ನೋಡಬೇಕಾಗಿರೋ ಸಿನ್ಮಾ ಮತ್ತು ಸ್ಟೂಡೆಂಟ್ಗಳು ಯಾರು ಹೈಯರ್ ಎಜುಕೇಷನ್ ಹೋಗಬೇಕು ಅಂದ್ಕೊಂಡಿದ್ದಾರೆ ಅವರು ನೋಡಬೇಕಾಗಿರೋ ಸಿನ್ಮಾ ಇದು ಸ್ಟೂಡೆಂಟ್ ಬೇಸ್ ಸಿನ್ಮಾ ಅಂತಲೇ ಹೇಳ್ಬೋದು ಸೊ ಇದು ನಮ್ಮ ಸ್ಕ್ಯಾಮ್ ಸೆವೆಂಟೀನ್ ಸೆವೆಂಟಿ ಸಿನಿಮಾ ಬಗ್ಗೆ ಇರುವಂತ ಒಂದು ಇನ್ಫಾರ್ಮೇಷನು ಸೊ ಇಲ್ಲೆಲ್ಲ ನಾವು ಏನಕ್ಕೆ ಸೇರಿದ್ದೀವಿ ಅಂದರೆ ಇವತ್ತು ಒಂದು ನಮ್ಮ ಸ್ಕ್ಯಾಮ್ ಸಿನ್ಮಾದ ಒಂದು ಟ್ರೈಲರ್ ಲಾಂಚ್ಗೋಸ್ಕರ ಸೊ ಇದಿಷ್ಟು ನಮ್ಮ ಸ್ಕ್ಯಾಮ್ ಸೆವೆಂಟೀನ್ ಸೆವೆಂಟಿ ಸಿನ್ಮಾ ಇನ್ಫಾರ್ಮೇಷನ್ನು ಸೊ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಟ್ರೈಲರ್ ಲಾಂಚ್ ಮಾಡೋಕ್ಕೆ ಅಂತ ಒಬ್ಬ ರಿಯಲ್ ಪೇಪರ್ ಹಾಕೋ ಹುಡುಗನ ನಾವು ಇವತ್ತು ಕಲಿಸಿದ್ದೀವಿ ಸೊ ಏನಕ್ಕೆ ಅವನ್ನ ಕಲಿಸಿದ್ದೀವಿ ಅಂದರೆ ನಮ್ಮ ಸಿನಿಮಾದಲ್ಲಿ ನಾಯಕ ನಟ ಅಂದರೆ ರಂಜನ್ ಅವರು ಕೂಡ ಸಿನಿಮಾದಲ್ಲಿ ಪೇಪರ್ ಹಾಕ್ಕೊಂಡೆ ಒಂದು ವಿದ್ಯಾಭ್ಯಾಸನ ಮಾಡಿಕೊಂಡು ಆ ಒಂದು ಸ್ಕ್ಯಾಮ್ ಒಳಗಡೆ ಯಾವ ರೀತಿ ಹೋಗ್ತಾರೆ ಅದನ್ನು ಹೇಗೆ ಹೊರಗಡೆ ಬರ್ತಾನೆ ಅನ್ನೋ ಒಂದು ವಿಚಾರ ಸಿನ್ಮಾದಲ್ಲಿದೆ ಸೊ ಈ ಸ್ಕ್ಯಾಮ್ ಸಿನಿಮಾ ಎಲ್ಲದನ್ನ ಲಾಂಚ್ ಮಾಡೋಕ್ಕೆ ನಾನು ಆದೇಶವನ್ನು ಕರೀತೀನಿ ಒನ್ ಸೆಕೆಂಡ್ ಸರ್ ಸೊ ಆದೇಶ ಬನ್ನಿ ಸೊ ಈ ಹುಡುಗ ವಿಜೇಂದ್ರ ಸ್ಟೋರಿ ಈ ಸ್ಟೋರಿಗೂ ನಮ್ಮ ಸಿನಿಮಾಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಕೆಲವು ವರ್ಷಗಳಿಂದ ಶಿವಕುಮಾರ್ ಒಬ್ಬ ಹುಡುಗ ಸೊ ಒಂದು ಮಿಡ್ಲ್ ಕ್ಲಾಸ್ ಅಥವಾ ತುಂಬ ಬಡತನದಲ್ಲಿ ಬೆಳೆದಂಥ ಹುಡುಗ ಪೇಪರ್ ಹಾಕ್ಕೊಂಡು ವಿದ್ಯಾಭ್ಯಾಸನ ಮಾಡ್ತಾ ಇರ್ತಾನೆ ಅವ್ರ ತಾಯಿ ಹೂ ಮಾರ್ಕೊಂಡು ಅವನು ವಿದ್ಯಾಭ್ಯಾಸನ ಕಲಿಸ್ತಾ ಇರ್ತಾಳೆ ಸೊ ಈಗಿರುವಾಗ ಅವನು ಒಂಬತ್ತನೇ ಕ್ಲಾಸ್ ತಲುಪೋ ಅಷ್ಟರಲ್ಲಿ ಆ ಹುಡುಗನಿಗೆ ಒಂದು ಫೀಸ್ನ ಕೊರತೆ ಸ್ಟಾರ್ಟ್ ಆಗುತ್ತೆ ಸೊ ಅವಾಗ ಅವನು ಏನು ಮಾಡೋದನ್ನು ಗೊತ್ತಾಗಲ್ಲ ಆ ಟೈಮಲ್ಲಿ ಅವನು ಫಸ್ಟು ಪೇಪರ್ ಹಾಕ್ತಿದ್ದ ವ್ಯಕ್ತಿ ಕೃಷ್ಣ ಅಂತವ್ರ ಹೆಸರು ಅವರ ಹತ್ರ ಹೋಗಿ ನನಗೆ ಓದಿಸಿ ಹಣದ ಸಹಾಯ ಮಾಡಿ ಅಂತ ಕೇಳ್ಕೊಂಡಾಗ ಅವನು ಅವ್ರು ಆ್ಯಕ್ಚುಲಿ ಅವ್ರ ಪ್ರೀವಿಯಸ್ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ನೋಡಿ ಸೊ ನಾನು ಅಪ್ ಟು ಟ್ವೆಲ್ತ್ ಅವ್ರಿಗೆ ಇನ್ನು ಓದಿಸ್ತೀನಪ್ಪ ಅನ್ನೋ ಒಂದು ಸಪೋರ್ಟ್ನ ಮಾಡ್ತಾರೆ ಸೊ ಆಗಿರುವಾಗ ಏನಾಗುತ್ತೆ ಅಂದರೆ ಎಲ್ಲರಿಗೂ ಒಂದು ಸ್ಟನ್ನಿಂಗ್ ವಿಚಾರ ಏನಾಗುತ್ತೆ ಅಂದರೆ ಟ್ವೆಲ್ತಲ್ಲೂ ಕೂಡ ಆ ಹುಡುಗ ಟಾಪರಲ್ಲಿ ಪಾಸಾಗ್ತಾನೆ ಜೊತೆಗೆ ಕಾಮನ್ ಅಡ್ಮಿಷನ್ ಟೆಸ್ಟಲ್ಲೂ ಕೂಡ ಪಾಸಾಗಿ ಐ ಎ ಎಮ್ ಕಲ್ಕತ್ತಾದಲ್ಲಿ ಒಂದು ಐಯರ್ ಡಿಗ್ರಿ ಪೊಸಿಷನ್ನ ತಗೋತಾನೆ ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಒಬ್ಬ ಪೇಪರ್ ಹಾಕೋ ಹುಡುಗನಲ್ಲಿ ಅಂಥ ಒಂದು ಎನರ್ಜಿ ಬಂದಿದೆ ಅಂದರೆ ಅವನಿಗೆ ಹಾರ್ಡ್ ವರ್ಕ್ ಒಂದಲ್ಲ ಅದ್ರ ಜೊತೆ ಒಂದು ಎಜುಕೇಷನ್ ಕೂಡ ಆಗುತ್ತೆ ಸೊ ಇವಾಗ ಈ ಟ್ರೈಲರ್ನ ಲಾಂಚ್ ಮಾಡೋಣ ಈ ಹುಡುಗನ ಕರೆಸಿರೋ ಇಂಪಾರ್ಟೆನ್ಸ್ ಏನಂದರೆ ಆ ಥರ ಶಿವಕುಮಾರ್ ಅಂತ ಹುಡುಗರು ಇವತ್ತು ಪೇಪರ್ ಹಾಕೋ ಹುಡುಗರಲ್ಲಿ ಎಷ್ಟೋ ಜನ ಇರ್ಬೋದು ಅನ್ನೋ ಒಂದು ವಿಚಾರನ ಹೇಳೋಕ್ಕೆ ಇಷ್ಟಪಡ್ತೀನಿ ಆದಷ್ಟೊಂದು ಮಾತಾಡಬೇಕು ಎಲ್ರಿಗೂ ನಮಸ್ಕಾರ ಡಿಕ್ರಿಯೇಷನ್ಸ್ಗೆ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮ್ಮನ್ನು ಕರೆಸಿ ಇಲ್ಲಿ ಪೇಪರ್ ಹಾಕೋ ಹುಡುಗರನ್ನ ಬೆಳೆಸಿರೋದಕ್ಕೆ ಸ್ಕ್ಯಾಮ್ ಸೆವೆಂಟಿ ಸೆವೆಂಟೀನ್ಗೆ ಆಲ್ ದೇಶ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ಸ್ ಇದೇ ಏಪ್ರಿಲ್ ಹನ್ನೆರಡನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಥಿಯೇಟರ್ಗಳಲ್ಲೂ ರಿಲೀಸ್ ಆಗ್ತಾಯಿದೆ ಎಲ್ಲರೂ ಸಿನಿಮಾಗಳನ್ನ ನೋಡಿ ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಬೇಕಂತ ಕೇಳ್ಕೊತೀನಿ ಹಾಗೆ ನಮ್ಮ ಚಿತ್ರತಂಡದ ಕಲಾವಿದರನ್ನ ನಾನು ಒಬ್ಬೊಬ್ಬರನ್ನ ಸ್ಟೇಜ್ ಮೇಲೆ ಕಲಿಯೋಕೆ ಇಷ್ಟಪಡ್ತೀನಿ ಹಾಗೆ ಅವರ ಅಭಿಪ್ರಾಯಗಳು ಒಂದು ವಿದ್ಯಾಭ್ಯಾಸದ ಬಗ್ಗೆ ನಾಲ್ಕು ಮಾತಾಡಬೇಕು ಅಂತ ಕೇಳ್ಕೊತೀನಿ ಮೊದಲಿಗೆ ಹರಿಣಿ ಮೇಡಮ್ ಬನ್ನಿ ಸರ್ ಅದು ಕತೆ ಒಳಗಡೆ ಬರುವಂತ ಒಂದು ಎಲಿಮೆಂಟು ಸರ್ ಅಂದರೆ ಅಲ್ಲಿ ತುಂಬ ಸ್ಕ್ಯಾಮ್ಸ್ ಆಗ್ತಿದೆ ಸರ್ ಇವನ್ ಎಲ್ ಕೆ ಜಿಯಿಂದ ಹಿಡಿದು ಪಿ ಎಚ್ ಡಿವರೆಗೂ ಕೂಡ ಸ್ಕ್ಯಾಮ್ಸ್ ಇದೆ ಬಟ್ ನಮ್ಮ ಸ್ಕ್ಯಾಮ್ ಸೆವೆಂಟೀನ್ ಅಲ್ಲಿ ಯಾವುದ್ರ ಬಗ್ಗೆ ಹೇಳಿದೀವಿ ಅನ್ನೋ ಒಂದು ವಿಚಾರನ ಸಿನಿಮಾಗೆ ಬಂದು ನೋಡಿದ ಮೇಲೆ ಗೊತ್ತಾಗೋಂಥ ವಿಚಾರ ಸರ್ ಅಂದರೆ ಪ್ರತಿ ಸ್ಟೂಡೆಂಟ್ಗೂ ಒಂದು ಕಾಲಘಟ್ಟ ಅಂತಿರುತ್ತೆ ಅವನ ಇಂಪಾರ್ಟೆಂಟ್ ಏಜ್ ಮತ್ತು ಟರ್ನಿಂಗ್ ಪಾಯಿಂಟ್ ಆ ಏಜ್ ಗ್ರೂಪಲ್ಲಿ ನಡೆಯೋವಂಥ ಒಂದು ಕತೆ ಇರುತ್ತೆ ಅಲ್ಲ ಏಜ್ ಹೇಳ್ತಾ ಇಲ್ಲ ಅದು ಸಿನಿಮಾ ನೋಡಿದಾಗ ಅರ್ಥ ಆಗುತ್ತೆ ಸರ್ ಒಂದು ಇಂಪಾರ್ಟೆಂಟ್ ವಿಚಾರ ಇದೆ ಸರ್ ಅದರಲ್ಲಿ ಅದು ಅದೇನೇ ಇರಬಹುದು ಸರ್ ಅದು ಕತೆಗೆ ಸಂಬಂಧಪಟ್ಟಿರೋದು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮದವರಿಗೂ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ಕ್ಯಾಮ್ ಸೆವೆಂಟೀನ್ ಸೆವೆಂಟಿ ಅನ್ನೋದು ಒಂದು ವಿಕಾಸ್ ಅವರು ನನಗೆ ಕತೆ ಹೇಳಿದಾಗ ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸ್ತು ಬರೀ ಸಿನಿಮಾ ನೋಡೋರಿಗಲ್ಲ ಸಿನ್ಮಾ ಮಾಡೋರಿಗಲ್ಲ ಆ ಸಿನಿಮಾದಲ್ಲಿ ನಮ್ಮಂಥ ಆ್ಯಕ್ಟರ್ಸ್ಗೂ ಕೂಡ ಇಷ್ಟು ಒಂದು ಏನಾಗ್ತಾ ಇದೆ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಅನ್ನೋದ್ರ ಒಂದು ಅರಿವು ಆಯಿತು ಆ್ಯಂಡ್ ನಾನು ಆ್ಯಸ್ ಅ ಪೇರೆಂಟ್ ನನ್ನ ಮಗ ಈಗ ಟೆಂತ್ ಎಕ್ಸಾಮ್ ಬರೆದಿದ್ದಾನೆ ಸೊ ಹಾಗಾಗಿ ಇದು ನನಗೆ ಬಹಳ ಬಹಳ ಒಂದು ಏನು ಬೆಳಕಿಗೆ ಬಂದಂತಹ ವಿಷಯ ನನಗೆ ಗೊತ್ತಾಗಿದ್ದು ಬಹಳ ಸಂತೋಷ ಆಯಿತು ಸೊ ಐ ಥಿಂಕ್ ವಿಕಾಸ್ ಅವರು ಹೇಳ್ದ ಹಾಗೆ ಮಕ್ಕಳಿಗೂ ತಂದೆ ತಾಯಿಯಂದ್ರಿಗೂ ಹಾಗೂ ಈ ಸಿನಿಮಾ ನೋಡುವಂಥ ಪ್ರತಿಯೊಬ್ಬರಿಗೂ ಕೂಡ ಸ್ಕ್ಯಾಮ್ ಸೆವೆಂಟೀನ್ ಸೆವೆಂಟಿ ಮನಸ್ಸಲ್ಲಿ ಉಳಿಯತ್ತೆ ಒಂದು ನೋಡ್ಕೊಂಡು ಹೋದರೆ ಎಂಟರ್ಟೈನ್ಮೆಂಟ್ ಇರುತ್ತೆ ಇನ್ಫರ್ಮೇಶನ್ ಇರುತ್ತೆ ಸೊ ಇಟ್ ಇಸ್ ಇನ್ಫೋಟೈನ್ಮೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಏಪ್ರಿಲ್ ಹನ್ನೆರಡನೇ ತಾರೀಕು ನಮ್ಮ ಸ್ಕ್ಯಾಮ್ ಸೆವೆಂಟೀನ್ ಸೆವೆಂಟಿ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ದಯಮಾಡಿ ಎಂದಿನಂತೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಎನ್ಕರೇಜ್ಮೆಂಟ್ ಸದಾ ಕಾಲ ಇರಲಿ ಆ್ಯಂಡ್ ದೇವರಾಜ್ ಸರ್ ಅವ್ರಿಗೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿರುವಂಥ ಮೀಡಿಯಾ ಹಾಗೂ ಪ್ರೆಸ್ ಎಲ್ರಿಗೂ ನಾನು ಮೊದಲವರ್ತಿ ವಂದನೆಗಳನ್ನ ಹೇಳ್ಕೊಳ್ತೀನಿ ಸ್ಕ್ಯಾಮ್ ಸೆವೆಂಟೀನ್ ಸೆವೆಂಟಿ ಸೊ ಈ ಚಿತ್ರಾನ ಮೊದಲ ಬಾರಿಗೆ ಮೊದಲು ಅಂದರೆ ದೇವರಾಜ್ ಸರ್ ನಿರ್ಮಾಣ ಮಾಡಿರೋದಕ್ಕೆ ಅವರಿಗೆ ನಾನು ಒಂದು ಸ್ಪೆಷಲ್ ಥ್ಯಾಂಕ್ಸ್ನ ಹೇಳ್ಕೊಳ್ತೀನಿ ಯಾಕೆಂದರೆ ಇವತ್ತಿನ ದಿನಮಾನದಲ್ಲಿ ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅನ್ನೋದು ಎಲ್ರಿಗೂ ಗೊತ್ತು ಅಂಥದ್ರಲ್ಲಿ ಒಬ್ಬ ಪ್ಯಾಷ್ನೇಟ್ ಪ್ರೊಡ್ಯೂಸರ್ ಆಗಿ ಈ ಒಂದು ಕಥೆನ ಆಯ್ಕೆ ಮಾಡಿಕೊಂಡು ವಿಕಾಸ್ ಅವ್ರ ಮೇಲೆ ಒಂದು ನಂಬಿಕೆ ಮಾತ್ರ ಅಲ್ಲ ವಿಕಾಸ್ ಜೊತೆಗಿದ್ದಂಥ ತಂಡದ ಮೇಲೆ ನಂಬಿಕೆ ಇಟ್ಟು ಮಾಡಿದ್ದಾರೆ ಸೊ ಪ್ರೊಡ್ಯೂಸರ್ಸರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಯಾಕೆಂದರೆ ಈ ಕತೆ ಒಂದೆರಡು ವರ್ಷನಲ್ಲಿ ಫೈನಲೈಸ್ ಆಗಿಲ್ಲ ಒಂದು ಬೇಸಿಕ್ ವರ್ಷನ್ ಇತ್ತು ಬೇಸಿಕ್ ವರ್ಷನಲ್ಲಿ ಲಾಟ್ ಆಫ್ ಇನ್ಫಾರ್ಮೇಷನ್ಸ್ ಇತ್ತು ಇನ್ಫಾರ್ಮೇಷನ್ಸ್ನ ಅವ್ರು ಅಕ್ಸೆಪ್ಟ್ ಮಾಡಿಕೊಂಡ್ರು ಇನ್ಫಾರ್ಮೇಷನ್ ಆದಮೇಲೆ ಆ ಇನ್ಫಾರ್ಮೇಷನ್ನ ಎಂಟರ್ಟೈನ್ಮೆಂಟಿಗೂ ತರಬೇಕು ಅನ್ನೋದರಲ್ಲಿ ತುಂಬ ಇನ್ವಾಲ್ವ್ಮೆಂಟ್ ಇತ್ತು ತುಂಬ ಪ್ರೊಡ್ಯೂಸರ್ಸಲ್ಲಿ ಇಂಟರ್ಫೆರೆನ್ಸ್ ಇರುತ್ತೆ ಮತ್ತು ಅಕಾಡೆಮಿಕ್ ಆಗಲ್ಲ ಜನರಲ್ ಆಗಿ ಹೇಳಬೇಕು ಅಂದರೆ ಒಂದು ಎಜುಕೇಟೆಡ್ ಅಲ್ಲಿ ಇರಲ್ಲ ಅವ್ರ ಅಪ್ರೋಚಸ್ಸು ಇದರಲ್ಲಿ ನಮಗೆ ಅಕಾಡೆಮಿಕ್ ಆಗಿನೂ ಇದ್ದರು ಅವರು ಇನ್ಫಾರ್ಮೇಟಿವ್ ಆಗಿಯೂ ಇದ್ದರು ಸೊ ಅವರು ಮತ್ತೆ ಮತ್ತೆ ಸಿನಿಮಾಗಳು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ಈ ಸ್ಟೇಜಲ್ಲಿ ಮತ್ತು ಸೆಕೆಂಡಾಗಿ ಹೇಳಬೇಕು ಅಂದರೆ ನಮ್ಮ ವಿಕಾಸ್ ಪುಷ್ಪಗಿರಿ ಸರ್ ಸೊ ತುಂಬ ಒಡನಾಟ ಇರುವಂಥವ್ರು ಅವರು ಈ ಸಿನಿಮಾ ಮಾಡಬೇಕು ಅಂದಾಗ ಸೊ ನಾನೇ ಬರಿಬೇಕು ಅನ್ನೋದರಲ್ಲಿ ತುಂಬ ಇಂಟ್ರೆಸ್ಟ್ ವಹಿಸಿದ್ರು ಕೂಡ ಮತ್ತು ಆ ಟೈಮಲ್ಲಿ ನನಗೆ ಆಗಲಿಲ್ಲ ಅಂದಾಗ್ಲೂ ಬಿಡಲಿಲ್ಲ ಅವರು ದೇವರಾಜ್ ಕರ್ಕೊಂಡು ಕರ್ಕೊಂಡೋಗಿ ಕೂರಿಸಿದ್ರು ಒಂದಷ್ಟು ವರ್ಷನ್ಸ್ಗಳನ್ನ ನಾವು ಮಾಡಿದ್ವಿ ಅಂದರೆ ನಾವೇ ಮಾಡ್ತಾಯಿದ್ವಿ ಪ್ಲೇ ಒಂದಷ್ಟು ಮಾಡೋದು ಸ್ಕ್ರೀನ್ ರೈಟಿಂಗ್ ಒಂದಷ್ಟು ಮಾಡೋದು ಮತ್ತೆ ಅದನ್ನು ಹೊಡೆದು ಬಿಸಾಕೋದು ಮತ್ತು ಇನ್ನೊಂದು 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 ಅಂತ ತುಂಬ ಇನ್ಫಾರ್ಮೇಟಿವ್ ಆಗಿ ಕಾಲೇಜಸ್ಸಲ್ಲಿ ಅಲ್ಲಿ ಇಲ್ಲಿ ಅಂತ ಹೋಗಿ ಆ ವಿಚಾರಗಳನ್ನ ಕಲೆ ಹಾಕಿ ಅದನ್ನು ಒಂದು ಚಿತ್ರಕರ್ತೆಯ ರೂಪದಲ್ಲಿ ತರೋದು ಮಾತ್ರ ಅಲ್ಲದೆ ಸಂಭಾಷಣೆಯಲ್ಲೂ ತುಂಬ ನೈಜವಾಗಿರಬೇಕು ಅನ್ನೋದರಲ್ಲಿ ತುಂಬ ಪ್ರಯಾಸ ಪಟ್ಟು ಮಾಡಿದಂಥ ಒಂದು ಸಿನಿಮಾ ಮತ್ತು ಒಬ್ಬ ಸಂಭಾಷಣೆಗಾರನಾಗಿನೂ ಚಿತ್ರಕಥೆ ರೂಪದಲ್ಲಿ ಬರೆಯೋದಕ್ಕೂ ನನಗೆ ಸಹಾಯ ಮಾಡಿಕೊಟ್ಟಂತಹ ಎಲ್ಲ ಟೆಕ್ನಿಷಿಯನ್ಸ್ಗೂ ಪ್ರೊಡಕ್ಷನ್ಸ್ಗೂ ನಾನು ಥ್ಯಾಂಕ್ಸ್ ಹೇಳೋಕೊಳ್ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಬಟ್ ಸ್ಕ್ಯಾಮ್ ಸೆವೆಂಟೀನ್ ಸೆವೆಂಟಿ ಏನಕ್ಕೆ ಸಿನಿಮಾ ನೋಡಬೇಕು ಅಂತ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಸಿನಿಮಾ ಮಾಡ್ತೀವಿ ಬಟ್ ಯಾಕೆ ನೋಡಬೇಕು ಅನ್ನೋದೊಂದಿರುತ್ತೆ ಈ ಸಿನಿಮಾ ನಮಗಾಗಿರೋ ಸಿನ್ಮಾ ನಮ್ಮ ಒಂದು ಎಜುಕೇಷನ್ಗಾಗಿರೋಂಥ ಸಿನ್ಮಾ ಇವತ್ತು ಎಜುಕೇಷನ್ನು ತುಂಬ ತುಂಬ ಎಸೆನ್ಷಿಯಲ್ ಅಂತ ಎಸೆನ್ಷಿಯಲ್ ಆ್ಯಂಡ್ ಪೊಟೆನ್ಷಿಯಲ್ ಇರುವಂಥ ಒಂದು ವಿಷಯ ಅದು ಎಟಕದೇ ಇರುವಂಥ ದ್ರಾಕ್ಷಿ ಆಗಿಬಿಟ್ಟಿದೆ ಸೊ ಅದನ್ನು ದಕ್ಕಿಸ್ಕೊಳ್ಳೋದು ಅದು ಅಷ್ಟು ಈಸಿ ಅಲ್ಲ ಯಾಕೆಂದರೆ ಎಟಕ್ದೇ ಇರೋ ದ್ರಾಕ್ಷಿಗೆ ನರಿಗಳೇ ಪ್ರಯತ್ನ ಪಡೋದು ನರಿಗಳ ಕೈಯಲ್ಲೇ ಆಗದೆ ಇರುವಂಥದ್ದು ಇನ್ನು ಶ್ರೀಸಾಮಾನ್ಯವರು ನಮ್ಮ ಕೈಯಲ್ಲಿ ಏನಾಗುತ್ತೆ ಅನ್ನೋದು ಒಂದು ಪಾಯಿಂಟು ಮತ್ತು ಸ್ಕ್ಯಾಮ್ ಸ್ಕ್ಯಾಮ್ ಅಂದಾಗ ನಮಗೆಲ್ರಿಗೂ ಒಂದು ಪಾಸಿಟಿವ್ ವೈಬ್ಗಿಂತ ಒಂದು ನೆಗೆಟಿವ್ ವೈಬ್ ಬರುತ್ತೆ ಏನಕ್ಕೆ ಅಂದರೆ ನಾವು ಇದ್ದೀವಿ ಅನ್ನೋದೇ ಗೊತ್ತಿಲ್ಲದೆ ಯಾವನೋ ಸ್ಕ್ಯಾಮ್ ಮಾಡ್ತಾ ಇದ್ದಾನೆ ಅನ್ನೋ ಭ್ರಮೇಲೆ ಇದ್ದೀವಿ ಆ್ಯಕ್ಚುಲಿ ಸ್ಕ್ಯಾಮ್ ಆಗ್ತಾ ಇರೋದು ನಮ್ಮ ಮೇಲೇ ಸೊ ನಮ್ಮ ಮೇಲೆ ಆಗ್ತಾ ಇರೋವಂಥ ಸ್ಕ್ಯಾಮ್ನ ನಾವು ಯಾವ ರೀತಿ ಫೇಸ್ ಮಾಡಬೇಕು ಮತ್ತು ಯಾವ ರೀತಿ ಅದರಿಂದ ಹೊರಗೆ ಬರಬೇಕು ಅನ್ನೋದನ್ನು ಎಜುಕೇಟ್ ಮಾಡುತ್ತೆ ಈ ಸಿನಿಮಾ ಎಜುಕೇಷನ್ ವಯ ಪ್ರತಿಯೊಬ್ಬ ಸ್ಟೂಡೆಂಟ್ಸು ನೋಡಬೇಕು ಪೇರೆಂಟ್ಸು ನೋಡಬೇಕು ಹಾಗೂ ಟೀಚರ್ಸು ನೋಡಬೇಕು ಅಂದರೆ ನಮಗೆ ವಿದ್ಯೆ ಕಲಿಸೋರು ನೋಡಬೇಕಾಗುತ್ತೆ ಫೈನಲಾಗಿ ಒಂದೊಂದು ಒಂದು ಮಾತು ಮಾತ್ರ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಮುಂದಿನ ದಿನಮಾನಗಳಲ್ಲೂ ಅನ್ನೋದಕ್ಕೆ ಯೋಗ ಇದ್ದರೆ ಲಕ್ಷ್ಮಿ ಬರ್ತಾಳೆ ಹೋಗೋ ಅಂದರೂ ಬರ್ತಾಲೆ ಬಾ ಅಂದ್ರೂ ಬರ್ತಾಳೆ ಜಾಗ ಇದ್ದರೆ ಮಾತ್ರ ಸರಸ್ವತಿ ಬರ್ತಾಳೆ ಆ ಜಾಗನ ನಮ್ಮ ಮಕ್ಕಳಿಗೆ ಹೆತ್ತವರಾದವರು ನಾವು ಈ ಸಮಾಜ ಮಾಡಿಕೊಡ್ಬೇಕು ಅನ್ನೋದೇ ನಮ್ಮ ಸ್ಕ್ಯಾಮ್ ಸಿನಿಮಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ಕೊಳ್ತೀನಿ ಥ್ಯಾಂಕ್ ಯು ದೇವರಾಜ್ ಸರ್ ನಿಮ್ಮ ನಿಮ್ಮ ಧೈರ್ಯಕ್ಕೆ ಅಂದರೆ ನೀವು ಆಯ್ಕೆ ಮಾಡ್ಕೊಳ್ಳೋ ಸಬ್ಜೆಕ್ಟ್ಸು ಎಲ್ಲವೂ ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂಥ ಸಬ್ಜೆಕ್ಟ್ಸು ಆ್ಯಂಡ್ ಈಗ ರಿಲೀಸ್ ಮಾಡ್ತಿರೋ ಟೈಮು ಐ ಪಿ ಎಲ್ ಟೈಮು ಆ ಧೈರ್ಯಕ್ಕೆ ಮೊದಲನೇದಾಗಿ ನಿಮಗೊಂದು ದೊಡ್ಡ ಸಲಾಮ ಐ ಪಿ ಎಲ್ ವಿಷಯ ಯಾಕೆ ಹೇಳಿದೆ ಅಂತಂದರೆ ಇವತ್ತು ಒಂದು ನ್ಯೂಸ್ ಓದಿದೆ ಬೆಳಗ್ಗೆ ಫೇಸ್ಬುಕ್ಕಲ್ಲಿ ಯಾರೋ ಒಬ್ಬರು ಐ ಪಿ ಎಲ್ ಬೆಟ್ಟಿಂಗಲ್ಲಿ ಒಂದೂವರೆ ಕೋಟಿ ಹಣ ಕಳ್ಕೊಂಡು ಅದರಿಂದ ಮನನೊಂದು ಅವರ ಪತ್ನಿ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಯಾಕೆ ಈ ಐ ಪಿ ಎಲ್ ವಿಷಯ ಬಂತು ಅಂತಂದರೆ ಅಫ್ಕೋರ್ಸ್ ಎಲ್ಲ ತಂದೆ ತಾಯಿಗಳಿಗೂ ನಮ್ಮ ಮಕ್ಕಳು ನಮ್ಮ ಥರ ಕಷ್ಟಪಡಬಾರ್ದು ಅನ್ನುವ ಒಂದು ಬಲವಾದ ಆಸೆ ಇರುತ್ತೆ ಅವರು ಅವರು ಪಟ್ಟಿರೋ ಕಷ್ಟ ಯಾವುದೇ ಲೆವೆಲಲ್ಲಿ ಇರಲಿ ಅದನ್ನು ನಮ್ಮ ಮಕ್ಕಳು ಪಡಬಾರ್ದು ಅದನ್ನು ಅದ ಅದಕ್ಕಿಂತ ಸ್ವಲ್ಪ ಅವರ ಬದುಕು ಚೆನ್ನಾಗಿರಬೇಕು ಬದುಕು ಚೆನ್ನಾಗಿರಬೇಕು ಅಂತಂದರೆ ಏನು ಅವ್ರಿಗೊಂದು ಒಳ್ಳೆ ಎಜುಕೇಷನ್ನ ಕೊಡಿಸ್ಬೇಕು ಅನ್ನೋದು ಪ್ರತಿಯೊಬ್ಬ ತಂದೆ ತಾಯಿ ಅಂದರೆ ಆಸೆ ನಮ್ಮ ತಂದೆ ತಾಯಿಗೂ ಭಾಳ ಆಸೆ ಇತ್ತು ನಾವು ನಾವೇ ನೆಟ್ಟಿಗೆ ಓದ್ದೆ ಅದನ್ನು ಏನು ಫುಲ್ಫಿಲ್ ಮಾಡಲಿಲ್ಲ ಆದರೆ ಇವತ್ತು ಈ ಎಜುಕೇಷನ್ ಅನ್ನೋದು ನಿಜವಾಗಲೂ ಒಂದು ಮಾಫಿಯಾ ಥರ ಆಗಿದೆ ಈ ವಿಷಯ ಇಟ್ಕೊಂಡು ಸಾಕಷ್ಟು ಸಿನಿಮಾಗಳಲ್ಲಿ ಈ ವಿಷಯನ ಚರ್ಚೆ ಮಾಡಿದ್ದಾರೆ ನನಗೆ ಕಳೆದ ವರ್ಷ ಕ್ರಾಂತಿ ಸಿನಿಮಾ ಬಂತು ಅದು ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗ್ತಿರೋದ್ರ ಬಗ್ಗೆ ಒಂದು ವಿಷಯನ ಚರ್ಚೆ ಮಾಡಿತು ಇನ್ನೊಂದು ಸಿನಿಮಾ ಟ್ವೆಲ್ತ್ ಫೇಲು ಒಬ್ಬರು ಐ ಪಿ ಎಸ್ ಆಫೀಸರ್ ನಿಜ ಜೀವನದ ಕಥೆ ಎರಡೂ ಇನ್ಸ್ಪೈರಿಂಗ್ ಸಿನಿಮಾ ಈ ಸ್ಕ್ಯಾಮ್ ಸಿನಿಮಾ ಕೂಡ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡುವಂಥ ಸಿನಿಮಾ ಒಂದು ಎಲ್ ಕೆ ಜಿ ಒಂದು ಎಲ್ ಕೆ ಜಿ ಯು ಕೆ ಜಿ ಸಿ ಸೀಟ್ ತೊಗೊಳ್ಬೇಕು ಅಂತಂದರೆ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟುವಂಥ ಕಾಲಘಟ್ಟದಲ್ಲಿ ಇದ್ದೀವಿ ಸರ್ಕಾರಿ ಶಾಲೆಗಳಲ್ಲಿ ಪುಸ್ತಕ ಸೈಕಲ್ಲು ಮಧ್ಯಾಹ್ನ ಊಟ ಎಲ್ಲವೂ ಪ್ರೊವೈಡ್ ಮಾಡ್ತಾ ಇದ್ದಾರೆ ಸಾಕಷ್ಟು ಸರ್ಕಾರಿ ಮಾದರಿ ಶಾಲೆಗಳೇ ಇದ್ದಾವೆ ಆದರೆ ಪೇರೆಂಟ್ಸಿಗೆ ಪೇರೆಂಟ್ಸು ಆ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಕಳಿಸೋಕೆ ಇಷ್ಟಪಡೋಲ್ಲ ಯಾಕೆ ಅಂತಂದರೆ ಸಾಕಷ್ಟು ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲೀಷ್ ಮೀಡಿಯಮ್ ಇಲ್ಲ ಇಂಗ್ಲೀಷ್ ಕಲೀಲೇಬೇಕು ಈ ಕಾಂಪಿಟೇಷನ್ ಯುಗದಲ್ಲಿ ನಮ್ಮ ಮಕ್ಕಳು ಬೇರೆಯವ್ರ ಮಕ್ಕಳ ಜೊತೆ ಕಾಂಪೀಟ್ ಮಾಡಬೇಕಾಗಲಿ ಅಥವಾ ಬೇರೆ ಒಂದು ಒಂದು ಒಳ್ಳೆಯ ಉದ್ಯೋಗ ಹುದ್ದೆನ ಪಡ್ಕೊಳ್ಳೋಕ್ಕೆ ಪ್ರೈವೇಟ್ ಶಾಲೆಗಳು ಸಾಕಷ್ಟು ಪ್ರೈವೇಟ್ ಶಾಲೆಗಳು ನೀವು ಎಂತೆಂಥ ಸಣ್ಣ ಸಣ್ಣ ಊರಿಗೆ ಹೋದ್ರೂ ಸಾಕಷ್ಟು ಪ್ರೈವೇಟ್ ಶಾಲೆಗಳಿದ್ದಾವೆ ಅವರು ಎಜುಕೇಷನ್ ಇದ್ದಾರೆ ಅದ್ರ ಬಗ್ಗೆ ಅಪಾರವಾದ ಗೌರವ ಇದೆ ಆದರೆ ಹಣ ಇಲ್ಲಿ ಹಣ ಯಾವಾಗ ಇನ್ವಾಲ್ವ್ ಆಗುತ್ತೋ ಆವಾಗ ಹಣ ಇದ್ದೋರು ಮಾತ್ರ ಹಣ ಇದ್ದವ್ರಿಗೆ ಮಾತ್ರ ಅದು ದಕ್ಕತ್ತೆ ಅವರು ನಮ್ಮ ರೈಟ್ರು ಸರ್ ಹೇಳಿದರು ಸೊ ಈಗ ಹಣ ಇನ್ವಾಲ್ವ್ ಆದ ತಕ್ಷಣ ಅಲ್ಲಿ ಅಲ್ಲೊಂದು ಕಾಂಪಿಟೇಷನ್ ಇರುತ್ತೆ ಯಾರಿಗೆ ಸೀಟ್ ಸಿಗಬೇಕು ಅಂದರೆ ನಿಜವಾಗಲೂ ಯೋಗ್ಯ ವಿದ್ಯಾರ್ಥಿಗಳಿಗೆ ಸಿಗಬೇಕಾ ಅಥವಾ ಹಣ ಇದ್ದೋರಿಗೆ ಸಿಗಬೇಕಾ ಈ ವಿಷಯದ ಬಗ್ಗೆ ವಿಕಾಸ್ ಅವರು ಈ ಸಿನಿಮಾದಲ್ಲಿ ಸಾಕಷ್ಟು ನಮ್ಮ ಅಂದರೆ ಪೇರೆಂಟ್ಸ್ಗಳ ತಲೆಯಲ್ಲಿ ಒಂದಷ್ಟು ಯೋಚನೆಗಳು ಹುಟ್ಟೋ ಹಾಕಿ ಹುಟ್ಟುಹಾಕುವಂಥ ವಿಷಯಗಳನ್ನು ಮಾತಾಡಿದ್ದಾರೆ ಆ ಕಾರಣಕ್ಕಾಗಿ ಮೊದಲು ಪೇರೆಂಟ್ಸು ಈ ಎಲ್ಲ ಈಗ ಎಕ್ಸಾಮು ಮುಗಿತಾ ಬಂದಿದೆ ಸಾಕಷ್ಟು ಎಕ್ಸಾಮ್ಸ್ಗಳು ಮುಗಿದಿದೆ ಸೊ ಈ ಮೂಲಕ ನಿಮ್ಮಲ್ಲಿ ಮಾಧ್ಯಮದ ಮೂಲಕ ನಾನು ಕೇಳ್ಕೊಳ್ಳೋದು ಪೇರೆಂಟ್ಸ್ ಈ ಸಿನಿಮಾನ ತಮ್ಮ ಮಕ್ಕಳ ಜೊತೆ ನೋಡಬೇಕು ನೀವು ಯಾವುದೇ ಕಾಲೇಜ್ ಆಗಿರ್ಬೋದು ಯಾವುದೇ ಕೋರ್ಸ್ನ ಆಯ್ಕೆ ಮಾಡ್ಕೊಳ್ಳೋದಾಗಿರ್ಬೋದು ಹಣ ಇನ್ವೆಸ್ಟ್ ಮಾಡ್ತಿರಲ್ಲ ಹುಷಾರಾಗಿ ಇನ್ವೆಸ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಏಪ್ರಿಲ್ ಹನ್ನೆರಡಕ್ಕೆ ನಮ್ಮ ಸಿನಿಮಾ ನೋಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ರಾಘವೇಂದ ಹೇಳಿದಾಗೆ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದರೆ ಅವ್ರು ಹಿಂದಿನ ಸಿನಿಮಾಗಳ ಆಯ್ಕೆ ಅವರು ಟೈಟಲ್ ನೋಡಿದ್ರೆ ಗೊತ್ತಾಯ್ತು ಅವ್ರ ಟೇಸ್ಟ್ ಅನ್ನೋದು ಇನ್ನೊಂದು ನಾನು ವಿಕಾಸ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ನನಗೆ ಅವ್ರ ಸ್ಟೋರಿ ಹೇಳ್ದಾಗ ನನಗೆ ಅವರು ಅವ್ರ ವಿಷನ್ ತುಂಬ ಎಷ್ಟು ಕ್ಲಿಯರ್ ಇದಾರೆ ಅಂದರೆ ಇವನ್ ಅವ್ರು ಏನು ಹೇಳಿದ್ರು ಶೂಟಿಂಗಲ್ಲಿ ಅದನ್ನೇ ಮಾಡಿದ್ರು ಎಷ್ಟೋ ಸಲ ನಾವು ಎಷ್ಟೋ ಸಿನಿಮಾ ಮಾಡ್ತೀವಿ ಹೇಳೋದೊಂದು ಮಾಡೋದನ್ನು ನಮಗೆ ಶೂಟಿಂಗ್ ಮಾಡೋವಾಗಲೇ ಗೊತ್ತಾಗ್ಬಿಡ್ತು ಏನು ನನಗೆ ಈ ಥರ ಹೇಳಿರಲಿಲ್ಲ ಅಂತ ಆ ವಿಷಯದಲ್ಲಿ ನಿಜವಾಗ್ಲೂ ನೀವು ಗೆದ್ದಿದ್ದೀರ ಅಂತ ಹೇಳಬೇಕು ಸೊ ಒಳ್ಳೆ ನಿರ್ಮಾಪಕರು ಸಿಕ್ಕಿದ್ದಾರೆ ನಿಮಗೆ ನಾವು ನಿಮಗೆ ಮೊದಲು ಥ್ಯಾಂಕ್ಸ್ ಹೇಳಬೇಕು ಸರ್ ಯಾಕೆಂದರೆ ಇವತ್ತಿಗೆ ಒಬ್ಬ ನಿರ್ಮಾಪಕನ ಹುಡುಕೋದು ಎಷ್ಟು ಕಷ್ಟ ಅನ್ನೋದು ಡೈರೆಕ್ಟರ್ ಮಾತ್ರ ಗೊತ್ತು ಸೊ ಆ ಒಂದು ವಿಷಯದಲ್ಲಿ ತುಂಬ ಥ್ಯಾಂಕ್ಸ್ ಹೇಳಬೇಕು ಒಂದು ಟೈಮ್ ಇತ್ತು ಸರಸ್ವತಿ ಇದ್ದರೆ ಲಕ್ಷ್ಮಿ ಒಲಿದು ಬರ್ತಾಳೆ ಅಂತ ಇವತ್ತು ಆ ಸರಸ್ವತಿನ ಹೊಲಿಸ್ಕೊಳಕ್ಕೆ ಲಕ್ಷ್ಮಿ ಬೇಕು ಅನ್ನೋ ಥರ ಆಗೋಗಿದ್ದ ಸ್ಥಿತಿ ಬೇರೆ ಯಾವುದೇ ದೇಶಕ್ಕೆ ಹೋಗಿ ನೀವು ಸರ್ಕಾರಿದು ಏನೇ ಒಂದು ಇತ್ತು ಅಂದರೂ ಅದ್ರದ್ದು ಸೌಲಭ್ಯಗಳನ್ನ ತೊಗೊಳೋದಕ್ಕೆ ಇಷ್ಟಪಡ್ತಾರೆ ಒಂದು ಹಾಸ್ಪಿಟ್ಲ್ ಇರ್ಬೋದು ಒಂದು ಎಜುಕೇಷನ್ ಇರ್ಬೋದು ಇರ್ಬೋದು ಬಟ್ ನಮ್ಮದ್ರಲ್ಲಿ ಯಾವ ಥರ ಅಂದರೆ ಅದು ಎಷ್ಟು ತಾತ್ಸಾರಾಗ್ಬಿಡಿದೆ ಅಂದರೆ ದೊಡ್ಡ ದೊಡ್ಡ ಮಿನಿಸ್ಟ್ರ ಹೆಸರಲ್ಲೇ ಇವತ್ತಿಗೆ ಹಾಸ್ಪಿಟಲ್ಗಳು ಎಜುಕೇಷನ್ ಸೆಂಟರ್ ಇರೋದ್ರಿಂದ ಅವ್ರು ಯಾವುದೇ ರೀತಿಯೂ ಸರ್ಕಾರಿ ಶಾಲೆಗಳಾಗಲಿ ಏನೇ ಒಂದಕ್ಕೂ ಪ್ರಾಮುಖ್ಯತೆ ಕೊಡೋದಕ್ಕೆ ಬಿಡ್ತಾನೆ ಇಲ್ಲ ಯಾಕೆಂದ್ರೆ ಅವ್ರ ಬಿಸ್ನೆಸ್ ಹಾಳಾಗೋಗುತ್ತೆ ಇವತ್ತಿಗೆ ಎಜುಕೇಷನ್ ಅನ್ನೋದು ಬಿಸ್ನೆಸ್ ಆಗೋಗಿದೆ ನಾನೊಂದು ಒಂದು ನಿಮಿಷದ ಒಂದು ಸಣ್ಣ ಒಂದು ಶಾರ್ಟ್ ಸ್ಟೋರಿ ನೋಡಿದ್ದೆ ಹೊಸದಾಗಿ ಒಂದು ಟಿ ಅಂಗಡಿಗೆ ಒಂದು ಮಗುನ ಕರ್ಕೊಂಡ್ಬಂದು ಅವರಪ್ಪ ಸೇರಿಸ್ಬಿಟ್ಟು ಹೊಟ್ಟೋಗ್ತಾನೆ ಮೊದಲನೇ ದಿನ ಕೆಲಸ ಏನೂ ಗೊತ್ತಿಲ್ಲ ಅವನು ಟೀ ಮಾಡೋನು ಒಂದು ಇದನ್ನು ಕೊಟ್ಬಿಟ್ಟು ಸ್ಟ್ಯಾಂಡ್ ಒಂದು ಆರು ಏಳು ಗ್ಲಾಸ್ ಇಟ್ಬಿಟ್ಟು ಎದುರುಗಡೆ ಇರೋ ಕಂಪ್ನಿಗೆ ಹೋಗಿ ಕೊಟ್ಬಿಟ್ಟು ಅಂತಾನೆ ಆ ಹುಡುಗನ್ ಏನು ಗೊತ್ತಿಲ್ಲ ರೋಡ್ ಕ್ರಾಸ್ ಮಾಡ್ಬಿಟ್ಟು ಹೋಗ್ತಾನೆ ಹೋಗಿ ಬಾಗಿಲು ತಳ್ತಾನೆ ತಳ್ತಾನೆ ಬಾಗಿಲು ಓಪನ್ ಆಗೋದಿಲ್ಲ ಅದೇ ಟೈಮಿಗೆ ಹೋಗೋದು ಸ್ಕೂಲ್ಗೆ ಹೋಗ್ತಾರೋ ಒಂದು ಹುಡುಗ ಆ ಹುಡುಗನ ಔಟ್ ಬಂದ್ಬಿಟ್ಟು ತಲೆ ಮೇಲೆ ಒಂದು ಏಟ್ ಹುಡುಬಿಟ್ಟು ಅಲ್ಲಿ ಪುಲ್ ಅಂತ ತೋರಿಸ್ತಾನೆ ಎಳಿಬೇಕು ಬಾಗಿಲನ ಅಂತ ಸೊ ಎಜುಕೇಷನ್ ಅನ್ನೋದು ಎಷ್ಟು ನೋಡಿ ಆ ಹುಡುಗನಿಗೆ ಅದು ಪುಲ್ ಅನ್ನೋದು ಗೊತ್ತಿಲ್ಲ ಪುಷ್ ಮಾಡ್ತಾ ಇರ್ತಾನೆ ಬಾಗಿಲನ್ನ ಆ ಒಂದು ನಿಮಿಷದಲ್ಲಿ ಎಷ್ಟು ಚೆನ್ನಾಗಿ ಪ್ರೂವ್ ಮಾಡ್ಬಿಟ್ರು ಅಂದರೆ ಅದಕ್ಕೆ ಅದಕ್ಕೆ ಹೇಳೋದು ಪೆನ್ನೀಸ್ ಮೈಟಿ ಆರ್ ದಾನ್ಸ್ ವೋಡ್ ಅಂತ ಒಂದು ಲೇಖನಿ ಕತ್ತಿಗಿಂತ ಹರಿತವಾಗಿರುತ್ತೆ ಅಂತ ಸೊ ಎಜುಕೇಶನ್ ಇಲ್ಲಾಂದರೆ ನಾವು ಏನೋ ಶಿಲಾಯುಗದಲ್ಲಿ ಬದುಕೋ ಥರ ಆಗ್ಬಿಡುತ್ತೆ ಸೊ ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಇದನ್ನೇ ಕೇಂದ್ರ ಬಿಂದುವಾಗಿಟ್ಕೊಂಡು ಸ್ಕ್ಯಾನ್ ಸೆವೆಂಟೀನ್ ಸೆವೆಂಟಿ ಮಾಡಿದರೆ ಇದೇ ಮುಂದಿನ ತಿಂಗಳು ಏಪ್ರಿಲ್ ಹನ್ನೆರಡಕ್ಕೆ ಸಿನಿಮಾ ರಿಲೀಸ್ ಆಗ್ತದೆ ದಯವಿಟ್ಟು ಎಲ್ಲ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಇಡೀ ಟೀಮ್ಗೆ ಯು ಗುಡ್ ಲಕ್ ಆ್ಯಂಡ್ ರಂಜನ್ ನಮ್ಮ ಅಪ್ಕಮಿಂಗ್ ಹೀರೋ ಗುಡ್ ಲಕ್ ಅಪ್ಪ ಆ್ಯಂಡ್ ಇವನ್ ನಿಶ್ಚಿತ ವಿದ್ಯಾ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ಟೆಕ್ನಿಷಿಯನ್ಸ್ಗೂ ಅಷ್ಟೇ ಥ್ಯಾಂಕ್ಸ್ ದ್ ಕಣ್ಯದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಮುಖ್ಯವಾದ ಪಾತ್ರ ಮಾಡಿದ್ದ ಸೊ ಅದಾದ್ಮೇಲೆ ಕಾಂತಾರದಲ್ಲೂ ಒಳ್ಳೆಯ ಪಾತ್ರ ಮಾಡಿದ್ದಾರೆ ಅವರಿಬ್ಬರು ನಮ್ಮ ಸಿನಿಮಾದ್ ಬಗ್ಗೆ ಮಾತಾಡ್ಬೇಕಂತ ಕೇಳ್ಕೊತೀನಿ ಎಲ್ರಿಗೂ ನಮಸ್ಕಾರ ಅದೇ ಎಲ್ಲ ಹೇಳಾಗಿದೆ ಎಲ್ಲರೂ ಸೊ ಅದೇ ಎಲ್ಲ ಇದೇ ಆಗೋದು ಮಾರೆ ಎಲ್ಲ ಹೇಳಿ ಆಗ್ತದೆ ಮತ್ತೆ ನಮ್ಮ ಕರಿ ಪ್ಲ್ಯಾನ್ ಪ್ಲಾನ್ ಮಾಡಿರ್ತೇವ ಇದ್ ಮಾತಾಡ್ಬೇಕು ಅದು ಮಾತಾಡ್ಬೇಕು ಅರ್ಧ ನರ್ವಸ್ ಅಲ್ಲಿ ಹೋಗ್ಬಿಡ್ತದೆ ಇನ್ನೊಂದು ಅರ್ಧ ಇವರೆಲ್ಲ ಮಾತಾಡಿರ್ತಾರೆ ಓಕೆ ಸೊ ಅದೇ ಸ್ಕ್ಯಾಮ್ ಸೆವೆಂಟೀನ್ ಸೆವೆಂಟಿ ಈ ಸಿನಿಮಾದಲ್ಲಿ ಎಷ್ಟು ಮೆಸೇಜ್ ಇದೆಯೋ ಅಷ್ಟೇ ಎಂಟರ್ಟೈನಿಂಗೂ ಆಗಿದೆ ಸೊ ಯಾರು ಮಾಡಬೇಡಿ ಸಿನಿಮಾ ಅಂತಂದಾಗ ಎಂಟರ್ಟೈನಿಂಗೂ ಇದೆ ಸೊ ಕಂಪ್ಲೀಟ್ ಎಂಟರ್ಟೈನಿಂಗು ಎಲ್ಲ ಮೂಡಿದಂಥ ಒಂದು ಸಿನಿಮಾ ಹಾಗೆ ಈ ಸಿನಿಮಾದಲ್ಲಿ ಮಾಡಲಿಕ್ಕೆ ತುಂಬ ಅಂದರೆ ಖುಷಿಯಿಂದ ಮಾಡಿದ್ದೆವು ನಾವು ಶೂಟಿಂಗ್ ಸೆಟಲ್ ಆಗಿರಲಿ ಹಾಗೆ ನಮ್ಮ ಪ್ರೊಡ್ಯೂಸರ್ ಸಾರಿಗೂ ವಿಕಾಸ ಅನ್ನನಿಗೂ ತುಂಬ ಥ್ಯಾಂಕ್ ತುಂಬ ಥ್ಯಾಂಕ್ಸ್ ಆ್ಯಂಡ್ ಅವರು ಇನ್ನೊಂದು ದೊಡ್ಡ ಥ್ಯಾಂಕ್ಸ್ ಅಂದರೆ ಇವರಿಬ್ಬರು ನನಗೆ ತುಂಬ ಕಾದಿದ್ದಾರೆ ನಾನು ಕಾಂತಾರ ಟೈಮಲ್ಲಿ ಮೊಬೈಲ್ ಯೂಸ್ ಮಾಡಲಿಕ್ಕೆ ಆಗ್ತಿರಲಿಲ್ಲ ನನಗೆ ಅಂದರೆ ಶೂಟಿಂಗ್ ಟೈಮಲ್ಲಿ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೆ ಸೊ ಆ ಟೈಮಲ್ಲಿ ಕಾಲ್ ಮಾಡ್ತಾಯಿದ್ರು ನನಗೆ ಕಾಲ್ ಸಿಗ್ತಾ ಇರಲಿಲ್ಲ ಪಾಪ ವೆಯ್ಟ್ ಮಾಡಿ ಅದಾದಮೇಲೆ ಯಾರು ಯಾರೋ ನನಗೆ ಅಲ್ಲಿ ಎಲ್ಲ ಬಂದವರೆಲ್ಲ ಹೇಳ್ಕೊಂಡು ಫೋನ್ ಎತ್ತಿಲ್ಲ ಅಂತ ನೀವು ಅಂತ ಸೊ ಅಲ್ಲಿಂದ ಫೋನ್ ಎತ್ತಿ ಮಾತಾಡಿ ನಿಮಗೆ ಕಾಯ್ತಾಯಿದ್ವಿ ಅಂತ ಹೇಳಿ ಶೂಟಿಂಗ್ ಸ್ಟಾರ್ಟ್ ಮಾಡಿದೆ ನಾವು ಸೊ ಒಳ್ಳೆಯ ಒಂದು ಮೂಮೆಂಟ್ ತುಂಬ ಫ್ರೆಂಡ್ಸು ಸಿಕ್ಕಿದ್ದಾರೆ ನನಗೆ ಧನುಷ್ ಹಾಗೆ ನಿಶ್ಚಿತ ವೈಷ್ಣವಿ ಹಾಗೆ ತುಂಬ ಜನ ಇದ್ದಾರೆ ಏನು ಹಾಗೆ ಅಷ್ಟೇ ಕೊಡ್ತೇನೆ ಅಲ್ಲ ನನ್ನ ಪ್ರೊಡ್ಯೂಸರ್ಸ್ ಸರ್ ಆಮೇಲೆ ಡಿರೆಕ್ಟರ್ಸ್ ಸರ್ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಸ್ವಾಮಿ ಅಂಕಲ್ಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಈ ಮೂವಿನ ನಾವು ತುಂಬ ಲೈಕ್ ಹಿ ಸೆಡ್ ಎಂಜಾಯ್ ಮಾಡಿ ಮಾಡಿದ್ದೀವಿ ಆ್ಯಂಡ್ ಬೀಯಿಂಗ್ ಅ ಸ್ಟೂಡೆಂಟ್ ಐ ಥಿಂಕ್ ದ ಮೂವಿ ಗಿವ್ಸ್ ಅ ಮೆಸೇಜ್ ಅಂದರೆ ರಿಲೇಟಬಲ್ ಐ ರಿಮೆಂಬರ್ ಸರ್ ಹೇಳೋವಾಗ ಆ ಸ್ಟೋರಿನ ನನ್ನ ಐ ಮೀನ್ ಕಟ್ ಆಫ್ ಮಾಡಿಬಿಟ್ಟು ಓಹ್ ಇದು ನನ್ನ ಫ್ರೆಂಡ್ಗಾಗಿತ್ತು ಅಥವಾ ಅವ್ರಿಗೆ ಹಂಗಾಗಿತ್ತು ಅಂತ ಐ ಕುಡ್ ಟೆಲ್ ಸೊ ಬೀಯಿಂಗ್ ಸ್ಟೂಡೆಂಟ್ಸ್ ಐ ಥಿಂಕ್ ಎಲ್ಲರಿಗೂ ಒಂಥರ ಯಾರಾದರೂ ಒಬ್ರು ಇರ್ತಾರೆ ಗೊತ್ತಿರೋರು ವಿತ್ ಹೂಮ್ ಈ ಥರ ಆಗಿರುತ್ತೆ ಅಂತ ಸೊ ವಾಚಿಂಗ್ ದಿಸ್ ಮೂವಿ ಐ ಥಿಂಕ್ ಅವೇರ್ನೆಸ್ ಕ್ರಿಯೇಟ್ ಮಾಡುತ್ತೆ ಟು ವಾಟ್ ಈಸ್ ಹ್ಯಾಪನಿಂಗ್ ಎಜುಕೇಷನ್ ಸಿಸ್ಟಮಲ್ಲಿ ಅಂತ ಸೊ ಲೈಕ್ ಈ ಸೈಡ್ ಎಲ್ಲರೂ ಹೇಳಿದ್ದಾರೆ ಮೂವಿ ಬಗ್ಗೆ ಸೊ ಪ್ಲೀಸ್ ಐ ಥಿಂಕ್ ಏಪ್ರಿಲ್ ಟ್ವೆಲ್ತ್ ಬಂದು ಮೂವಿನ ನೋಡಿ ಥ್ಯಾಂಕ್ ಯು ನನ್ನ ರೋಲ್ ಇನ್ ದ ಮೂವಿ ಈಸ್ ಐ ಥಿಂಕ್ ಐ ಎಮ್ ಅ ಸ್ಟೂಡೆಂಟ್ ಸೊ ನನ್ನ ಜೊತೆ ನಾನು ಓದ್ತಾ ಇರೋ ಸ್ಟೂಡೆಂಟ್ ಆಗಿ ನನ್ನ ನಾನೇನು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ನನಗೆ ಸೀಟ್ ತೊಗೊಳ್ಳೋವಾಗ ನನಗೇನು ಪ್ರಾಬ್ಲಮ್ಸ್ ಆಗುತ್ತೆ ಅಥವಾ ನನಗೆ ಯಾರಿಂದ ಏನು ಹೆಲ್ಪ್ ಆಗುತ್ತೆ ಈಸ್ ವಾಟ್ ನನ್ನ ಕ್ಯಾರೆಕ್ಟರ್ ಈಸ್ ಅಬೌಟ್ ಸೊ ಐ ಥಿಂಕ್ ಹಾಂ ಸೊ ನನ್ನ ಸ್ಟು ರಿಯಲ್ ಲೈಫ್ ಅದೇ ತುಂಬ ರಿಲೇಟಬಿಲಿಟಿ ಇದೆ ಅಂದರೆ ನನ್ನ ಪರ್ಸ್ನಲಿ ಆಗಿಲ್ಲ ಅಂದರೂ ಐ ನೋ ಫ್ರೆಂಡ್ಸ್ ಅಲ್ಲ ಅವ್ರಿಗೆ ಐ ಕ್ಯಾನ್ ಸೇ ಕಿ ಸ್ಟೋರಿ ಹೇಳುವಾಗ ಅದೇ ಐ ಸೆಡ್ ನನ್ನ ಫ್ರೆಂಡ್ಸ್ ಜೊತೆನೂ ಈ ಥರ ಆಗಿದೆ ಅಂತ ಅದು ನಮಗೆ ಗೊತ್ತಿರುತ್ತೆ ಸೊ ನನ್ನ ಪೇರೆಂಟ್ಸ್ ಆಲ್ಸೋ ಅವರನ್ನು ಕೇಳಿದಾಗ ಸೆಡ್ ಓಕೆ ಹಿಂಗೆಲ್ಲ ಆಗುತ್ತೆ ಅಂತ ಅವ್ರಿಗೂ ಥ್ರೂ ದ ಪ್ರಾಸೆಸ್ ಆಫ್ ದ ಮೂವಿ ಗೊತ್ತಾಗಿದೆ ಸೊ ಐ ಹೋಪ್ ಈ ಅವೇರ್ನೆಸ್ ಇನ್ನೂ ತುಂಬ ಜನಕ್ಕೆ ರೀಚ್ ಆಗುತ್ತೆ ಥ್ರೂ ದ ಮೂವಿ ಅಂತ ಸೊ ಹಾಂ ಇದು ನನ್ನ ಮೊದಲನೇ ಸ್ವಾಮಿ ಅಂಕಲ್ ಹೆಲ್ಪ್ ಐ ಐ ಐ ಐ ಥಿಂಕ್ ಸರ್ ಜೊತೆ ಅಂಡ್ ಮೆಚೂರ್ ಆಗಿ ಅದು ಯಾವ ತೂಕದಲ್ಲಿ ತೂಕ ಮಾಡ್ತಿದ್ರೆ ಗೊತ್ತಿಲ್ಲ ನನಗೆ ಮೆಚೂರ್ ಆಗಲಿಲ್ಲ ಹಾಗೆ ಇದ್ದೇನೆ ಮೀಸ ನೋಟ್ಬಿಟ್ಟಿರಿದ್ರ ಅದೇ ಸೊ ಈ ಪಾತ್ರದಲ್ಲಿ ಹೇಗಂದ್ರೆ ಅಂದರೆ ಅಲ್ಲಿ ಏನೋ ದಡ್ಡಾಗಿ ಸುಮ್ಮನೆ ಹೋಗ್ತಿದ್ನೋ ಇಲ್ಲೇನೋ ಮಾತಾಡ್ತಿದ್ದೆ ನಾನು ಸೊ ಆ ಒಂದು ವ್ಯತ್ಯಾಸ ಇದೆ ಹಾಗೆ ತುಂಬ ಚುರುಕಾಗಿ ಎಲ್ಲರ ಹತ್ರ ಮಾತಾಡ್ತಾ ನಾನು ನಿಜ ಲೈಫಲ್ಲಿ ಆಗಿಲ್ಲ ಸೊ ನಾನು ಆಪೋಸಿಟ್ ಆಗಿ ನಾನು ಮಾಡ್ತಾಯಿದ್ದೇನೆ ಸೊ ಅದೊಳ್ಳೆ ಮೂಡಿ ಬಂದಿದೆ ನಂಗೆ ತುಂಬ ಖುಷಿಯಾಯಿತು ಆ ಪಾತ್ರ ವರ್ಕ್ಶಾಪ್ ಮಾಡ್ತಾ ಇರಬೇಕಾದ್ರೂ ಸೀರಿಯಸ್ಲಿ ಹೇಳ್ತೇನೆ ಡೈರೆಕ್ಟರ್ ಸರ್ ರಾತ್ರಿ ಬಂದು ಶೂಟಿಂಗ್ ಮುಗಿಸಿ ನೈಟ್ ಬಂದು ನನಗೆ ಪ್ರಾಕ್ಟೀಸ್ ಮಾಡಿಸ್ತಾಯಿದ್ರು ಯಾಕಂದರೆ ಬೆಂಗಳೂರು ಸ್ಲ್ಯಾಂಗ್ ಆಗಬೇಕಿತ್ತು ನಂಗೆ ಬೆಂಗ್ಳೂರು ಸ್ಲ್ಯಾಂಗ್ ಬರ್ತಾ ಇರಲಿಲ್ಲ ಲಿಟಿಲ್ ಬಿಟ್ ಮಿಕ್ಸ್ ಮಂಗಳೂರು ಈಗಲೂ ಗೊತ್ತಾಗ್ತಿರ್ಬೋದು ಕೆಲವರಿಗೆ ಸೊ ಹಾಗೆ ಆ ಥರ ಒಂದು ಕ್ಯಾರೆಕ್ಟರ್ ಚುರುಕಾಗಿರುವಂಥ ರಂಜನ್ ಡಪ್ಪಿಂಗ್ ನಾನೇ ಮಾಡಿದೆ ತುಂಬ ಕಷ್ಟಪಟ್ಟು ಮಾಡಿದೆ ತುಂಬ ದಿನ ತಗೊಳ್ತು ಡಬ್ಬಿಂಗಿಗೆ ಇಲ್ಲ ಬೆಂಗ್ಳೂರು ಬೆಂಗ್ಳೂರು ಸ್ಲ್ಯಾಂಗ್ ಮಾಡ್ತಾ ಇದ್ದೆ ನಾನು ಸೊ ಬೆಂಗ್ಳೂರು ಸ್ಲ್ಯಾಂಗಲ್ಲಿ ತುಂಬ ದಿನ ತಗೊಳ್ತು ನನಗೆ ಅದು ಮಾಡಲಿಕ್ಕೆ ಅದು ಬರಲಿಕ್ಕೆ ಸೊ ತುಂಬ ಸಪೋರ್ಟ್ ಮಾಡಿದ್ರು ಡೈರೆಕ್ಟರ್ ಸಾರು ಈ ಥರ ಈ ಥರ ಕೂಲಾಗಿ ಮಾಡು ಕೂಲಾಗಿ ಮಾಡು ಅಂತ ಸೊ ಮ್ಯೂಸಿಕ್ ಡೈರೆಕ್ಟ್ರು ಸಾರಿ ಡಬ್ಬಿಂಗ್ ಮಾಸ್ಟ್ರು ಕೂಡ ತುಂಬ ಸಪೋರ್ಟ್ ಮಾಡಿದ್ರು ಅಯ್ಯೋ ಸಣ್ಣ ಪುಟ್ಟ ಮಿಸ್ಟೇಕ್ ಆಗುತ್ತೆ ಸಾರಿ ಸೊ ಆ ಥರ ಸೊ ಎಲ್ಲರೂ ನೋಡಿ ಸಿನಿಮಾ ಏಪ್ರಿಲ್ ಹನ್ನೆರಡಕ್ಕೆ ರಿಲೀಸ್ ನಿಮ್ಮ ನಿಮ್ಮೆಲ್ಲರ ಆಶೀರ್ವಾದ ಸದಾ ಬೇಕು ಸರ್ಕಾರಿಗೆ ಸರ್ಕಾರಿಯಲ್ಲಿ ನೀವು ಪ್ರವೀಣನನ್ನು ಹೇಗೆ ಗೆಲ್ಸಿದರೋ ಇಲ್ಲಿ ನಮ್ಮ ಸ್ಕ್ಯಾಮ್ ಹುಡುಗನನ್ನು ಗೆಲ್ಲಿಸಿ ಅಂತ ಕೇಳ್ಕೊಳ್ತಿದ್ದೇನೆ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಮೊದಲಿಗೆ ನಮ್ಮ ನಿರ್ದೇಶಕರು ಮತ್ತು ನಿರ್ಮಾಪಕರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಈ ಚಿತ್ರಕ್ಕೆ ನನಗೆ ಸಂಗೀತ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಹಾಗೆ ಚಿತ್ರದ ಬಗ್ಗೆ ಏನು ಕಥಾ ಅಂದ್ರೆ ಅಂತ ಎಲ್ಲ ನಮ್ಮ ಆಲ್ರೆ ಮಾತಾಡಿದ್ದಾರೆ ಸೊ ನಾನು ನಮ್ಮ ನನ್ನ ಪ ನನ್ನ ಪಾತ್ರ ಏನು ಚಿತ್ರದಲ್ಲಿ ಅದನ್ನು ಮಾತಾಡ್ಬಿಡ್ತೀನಿ ನಾನು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶಕನ ಕೆಲಸ ಮಾಡಿದ್ದೀನಿ ಈ ಚಿತ್ರದಲ್ಲಿ ಮೂರು ಹಾಡಿದೆ ಅದರಲ್ಲಿ ನಾಗೇನ ಪ್ರಸಾದ್ ಸರ್ ಒಂದು ಹಾಡು ಬರೆದಿದ್ದಾರೆ ಇನ್ನೊಂದು ನಮ್ಮ ಶಂಕರ್ ಸರ್ ನಿರ್ದೇಶಕರು ಅವರೊಂದು ಬರೆದಿದ್ದಾರೆ ಇನ್ನೊಂದು ಸಣ್ಣ ಒಂದು ಬಿಟ್ ಸಾಂಗ್ ಇದೆ ಕೊನೆಯಲ್ಲಿ ಬರುವಂತಹ ಒಂದು ಹಾಡು ಅದನ್ನು ನಾನು ಬರೆದಿದ್ದೀನಿ ಸೊ ಎಲ್ಲರೂ ಮಾತಾಡಿರೋದನ್ನು ನಾನು ಹಾಡನ್ನು ಒಂದು ನಾಲ್ಕು ಲೈನ್ ಇದೆ ಅದನ್ನು ಹಾಡಿ ನನ್ನ ಮಾತನ್ನು ಮುಗಿಸ್ಬಿಡ್ತೀನಿ ಈ ಲೈಫೇ ನಿನ್ನ ಚಾಯ್ಸ್ ಚಾಯ್ಸಲ್ಲ ಯಾರಿದ್ರೆ ನೀನೇ ನಿಲ್ಲ ಕೊಟ್ಟು ಅನ್ಯಾಯಕ್ಕೆ ಜೀವ ಚೆಲ್ಲೋ ಲೈನನ್ನ ತಿದ್ದೋರ್ ಯಾರಿಲ್ಲಿ ಕನಸುಗಳ ಬೆನ್ನೇರಿ ಆಸೆಗಳ ಮೇಲೇರಿ ಹೋಗೋರ ರಕ್ಕೆ ರಕ್ಷಿಸಿ ಸತ್ಯದ ಹಾದಿಯ ಉಳಿಸೋರ್ ಯಾರಿಲ್ಲಿ ಈ ಲೈಫೇ ನಿನ್ನ ಚಾಯ್ಸ್ ಅಲ್ಲ ಯ ನೀನೇ ನೀನೇನಿಲ್ಲಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಡಿ ಕ್ರಿಯೇಷನ್ಸ್ ಥ್ಯಾಂಕ್ ಯು ದೇವರಾಜ್ ಸರ್ ಥ್ಯಾಂಕ್ ಯು ವಿಕಾಸ್ ಸರ್ ಥ್ಯಾಂಕ್ ಯು ಸ್ವಾಮಿ ಸರ್ ಇದರಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಮುಖ್ಯವಾಗಿ ಕಾರಣ ಅಂದರೆ ಸೆಲೆಕ್ಷನ್ ಇದರಲ್ಲಿ ನನ್ನ ನನ್ನನ್ನು ಕಳಿಸಿದ್ದು ಸ್ವಾಮಿ ಸರ್ ಅದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ ನನ್ನ ಮಗನೂ ಸೆಕೆಂಡ್ ಪಿ ಯು ಸಿ ಮಾಡ್ತಿರೋದ್ರಿಂದ ಈಗ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರ್ತಿದ್ದಾನೆ ಅದಕ್ಕೆ ಮುಂಚೆ ಒಂದು ತಿಂಗಳಿಂದನೇ ಸುಮಾರು ಫೋನ್ಗಳು ಬರೋಕ್ಕೆ ಶುರುವಾಯಿತು ಸರ್ ನಾನು ಹೇಳಿದೆ ಅವನು ಸಿ ಇ ಟಿ ಎಕ್ಸಾಮ್ ಬರೀಲಿ ಆಮೇಲೆ ನಾನು ಇಂಜಿನಿಯರಿಂಗ್ ಸೀಟು ಯಾವುದು ಅಂತ ಸರ್ ನೀವು ಇಪ್ಪತ್ತು ಸಾವಿರ ಕೊಟ್ಟು ಇವಾಗ ಬುಕ್ ಮಾಡಿ ನಿಮ್ಮ ಮಗನಿಗೆ ಸೀಟ್ ಸಿಗಲಿಲ್ಲ ಅಂತಂದರೆ ನಾವು ಸೀಟ್ ಕೊಡ್ತೀವಿ ಫಸ್ಟೇ ಅಂದರೆ ನಮಗೆ ಇವಾಗ ಒಂದು ಐದು ವರ್ಷದ ಹಿಂದೆ ಯಾವ್ದು ಸ್ಕ್ಯಾಮ್ ಅಂತ ಗೊತ್ತಾಗ್ತಿರ್ಲಿಲ್ಲ ಈಗ ಟ್ರೂ ಕಲರಲ್ಲಿ ಗೊತ್ತಾಗ್ಬಿಡತ್ತೆ ಇದು ಸ್ಕ್ಯಾಮ್ ಅಂತ ಅಲ್ಲಿ ತನಕ ನಮಗೆ ಗೊತ್ತಾಗ್ತಿರ್ಲಿಲ್ಲ ಪೆಪ್ಪೆದ್ದಾಗೆ ಆಯಿತು ಇಪ್ಪತ್ತ ಸಾವಿರ ರೂಪಾಯಿ ತಾನೆ ರೆಡಿ ಮಾಡ್ಕೊಂಬೋಣ ರಿಸ್ಕ್ ಏನಕ್ಕೆ ಅಂತ ಹೇಳ್ತಿದ್ವಿ ಇವಾಗ ಫಸ್ಟೇ ಡೋಂಗಿ ಬಕೆಟು ಸ್ಕ್ಯಾಮು ಏನೇನು ಬೇಕು ಎಲ್ಲ ಬರೋದಕ್ಕೆ ಶುರು ಆಗ್ಬಿಡುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ನಾವು ದುಡ್ಡು ಉಳಿಸ್ಕೊತೀವಿ ಉಳಿಸ್ಕೊಂಡ್ವಿ ಅಂತಲೇ ಹೇಳ್ಬೋದು ಇದು ಪ್ರತಿಯೊಬ್ಬರೂ ನೋಡಬೇಕಾದಂಥ ಸಿನ್ಮಾ ಅಂದರೆ ಪ್ರತಿ ಪ್ರತಿಯೊಂದು ಪ್ರತಿಯೊಬ್ಬರು ಪೇರೆಂಟ್ಸು ಮಕ್ಕಳು ಎಲ್ಲರೂ ನೋಡಬೇಕಾಗಿದ್ದ ಸಿನಿಮಾ ಅಂದರೆ ಯಾವ್ಯಾವ ಥರ ಸ್ಕ್ಯಾಮ್ ಆಗುತ್ತೆ ಎಜುಕೇಷನಲ್ಗೆ ಸಂಬಂಧಪಟ್ಟಂಗೆ ಅಂತ ಅಂದ್ಬಿಟ್ಟು ಇದರಲ್ಲಿ ಒಂದು ವಿಭಿನ್ನವಾದ ಪಾತ್ರ ಮಾಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಬಿಕಾಸ್ ಸರ್ ಒಳ್ಳೇದಾಗಲಿ ನಮ್ಮ ದೇವರಾಜ್ ಸರ್ ಇಲ್ಲಿ ತನಕ ಭಾಳ ರಿಸ್ ತೊಗೊಂಡೇ ಎಲ್ಲ ಪಿಕ್ಚರ್ಗಳು ಮಾಡಿರೋದು ಈ ಪಿಕ್ಚರು ಮೂಟೆಗಟ್ಲೆ ಹಣ ಕೊಡಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಈ ಸಿನ್ಮಾಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಮೂರು ಸಿನಿಮಾ ಆಗಿದೆ ನಾಲ್ಕನೇ ಸಿನ್ಮಾ ಮುಂದೇನೂ ಸಿನ್ಮಾಗಳು ಮಾಡ್ತಾರೆ ಎಲ್ಲ ಡಿಫ್ರೆಂಟಾಗಿರೋ ಕಥಾ ವಸ್ತುಗಳನ್ನ ತೊಗೊಂಡು ಸಿನ್ಮಾ ಮಾಡ್ತಾಯಿದ್ದಾರೆ ಫ್ರಮ್ ಶ್ರೀಧರ್ ಕೃಪಾ ಕಮ್ಮೈನ್ಸ್ ವಿ ಆರ್ ಹ್ಯಾಪಿ ಟು ಅಸೋಸಿಯೇಟ್ ವಿತ್ ಡಿ ಕ್ರಿಯೇಷನ್ಸ್ ಮುಂದೆನೋ ಅವ್ರು ನಮ್ಗೆ ಅವಕಾಶ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಈ ಸಿನಿಮಾ ಏಪ್ರಿಲ್ ಹನ್ನೆರಡಕ್ಕೆ ರಿಲೀಸ್ ಮಾಡ್ತಾ ಇದ್ದೀವಿ ರಾಜ್ಯಾದ್ಯಂತ ಐ ರಿಕ್ವೆಸ್ಟ್ ಆಲ್ ದ ಮೀಡಿಯಾ ಪೀಪಲ್ ಟು ಆ್ಯಂಡ್ ಸಪೋರ್ಟರ್ಸ್ ಥ್ಯಾಂಕ್ ಯು ಸೋ ಮಚ್ ನನ್ನ ಹೆಸರು ಧನುಷ್ ಪ್ರಣವ್ ಸ್ಕ್ಯಾಮ್ ಸೆವೆಂಟೀನ್ ಸೆವೆಂಟಿ ಇದು ಬಂದು ನನ್ನ ಏಳನೇ ಸಿನಿಮಾ ಆ್ಯಂಡ್ ಈ ಸಿನಿಮಾಕ್ಕೆ ದೇವರಾಜ್ ಸರ್ ವಿಕಾಸ್ ಸರ್ ತುಂಬ ಧನ್ಯವಾದ ನನ್ನ ಸೆಲೆಕ್ಟ್ ಮಾಡಿದ್ದಕ್ಕೆ ಈ ಸಿನಿಮಾದಲ್ಲಿ ನನಗೆ ತುಂಬ ಇಷ್ಟವಾಗಿದ್ದು ಪಾಯಿಂಟ್ ಏನು ಅಂತ ಅಂತ ಅಂದರೆ ನಾವು ಸ್ಟೂಡೆಂಟ್ಸ್ ಆಗಿ ಎಕ್ಸಾಮ್ ಬರೆಯುವಾಗ ಮಾರ್ಕ್ಸ್ ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಂಡೇ ಬರಿತೀವಿ ಈ ಗ್ರೇಡ್ ಬರಬೇಕು ಈ ಮಾರ್ಕ್ಸ್ ಬರಬೇಕು ಅನ್ನೋದರಲ್ಲಿ ಬಟ್ ಎಕ್ಸಾಮ್ಸ್ ಅನ್ನೋದ್ರಲ್ಲಿ ಆ ಮಾರ್ಕ್ಸ್ ಹಿಂದ್ಗಡೆ ಏನೇನು ನಡೆಯುತ್ತೆ ವಿಷಯಗಳು ಮಾರ್ಕ್ಸ್ ಬಂದ ಮೇಲೆ ಅಂದರೆ ರಿಸಲ್ಟ್ ಬಂದ ಮೇಲೆ ರಿಸಲ್ಟ್ ಆದಮೇಲೆ ಏನೇನು ವಿಷಯಗಳು ನಡೆಯುತ್ತೆ ಅನ್ನೋ ತೋರಿಸಿರೋ ವಿಧಾನ ತುಂಬ ನನಗಿಷ್ಟ ಆಯಿತು ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ಸ್ ಈ ಸಿನಿಮಾದಲ್ಲಿ ಯಾರ್ಯಾರು ಕೆಲಸ ಮಾಡಿದಾರ ಎಲ್ಲರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಚಿತ್ರದಲ್ಲಿ ನನ್ನ ಪಾತ್ರ ಸ್ವಲ್ಪ ಚಿಕ್ಕದೇ ಅಂತಲೇ ಹೇಳ್ಬೋದು ಬಟ್ ಚಿಕ್ಕದಿದ್ರೂ ಒಂದು ಒಳ್ಳೆಯ ಮಹತ್ವ ಕೊಡತ್ತೆ ಆ ಮಹತ್ವ ಏನು ಅಂತ ಕ್ಲೈಮ್ಯಾಕ್ಸಲ್ಲಿ ಎಲ್ಲರಿಗೂ ಗೊತ್ತಾಗತ್ತೆ ಸೊ ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅವರು ಸೊ ಎಲ್ಲರಿಗೂ ಧನ್ಯವಾದ